ಹುಬ್ಬಳ್ಳಿ ನಗರದ ಗೋಕುಲ್ ಗಾರ್ಡನ್ನಲ್ಲಿ ಜನವರಿ 21-22 ಇಂಟರ್ನ್ಯಾಷನಲ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ 2023 ಕರಾಟೆ ಸ್ಪರ್ಧಾಕೂಟವು ನಡೆಯಿತು. ಈ ಸ್ಪರ್ಧಾಕೂಟವನ್ನು ಹುಬ್ಬಳ್ಳಿಯ ಎಕ್ಸ್ಟ್ರೀಮ್ ಸ್ಪೋರ್ಟ್ಸ್ ಅಕಾಡೆಮಿ ಕರಾಟೆ ಸಂಸ್ಥೆಯು ಆಯೋಜಿಸಿತ್ತು. ಬೆಳ್ತಂಗಡಿ ತಾಲೂಕಿನಿಂದ ಕುಮಾರಿ ಶೋನಿಕಾ ವಿಆರ್ ಬಂಗೇರ ಹುಡುಗಿಯರ 18 ವರ್ಷದ ವಯೋಮಿತಿಯಲ್ಲಿ ಬ್ಲ್ಯಾಕ್ ಬೆಲ್ಟ್ ವಿಭಾಗದ ಕಾಟಾದಲ್ಲಿ ಪ್ರಥಮ, ಕುಮಿತೆಯಲ್ಲಿ ಪ್ರಥಮ ಸ್ಥಾನ ಪಡೆದು 2 ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರ ಪಡೆದು ವಿಶೇಷ ಸಾಧನೆ ಮಾಡಿರುತ್ತಾರೆ. ಈ ಸ್ಪರ್ಧಾಕೂಟಕ್ಕೆ ಭಾಗವಹಿಸಲು ಬೆಳ್ತಂಗಡಿಯ ಜನಪ್ರಿಯ ಶಾಸಕರಾದ ಹರೀಶ್ ಪೂಂಜಾ ಆಶೀರ್ವದಿಸಿ ಪ್ರಾಯೋಜಕತ್ವ ನೀಡಿರುತ್ತಾರೆ. ಇವರು ಕರಾಟೆ ಜನಪ್ರಿಯರಾದ ಕರಾಟೆ ನಿರ್ದೇಶಕ ಶಿಹಾನ್ ವಸಂತ ಕೆ ಬಂಗೇರ ಮತ್ತು ಶ್ರೀಮತಿ ಬಿಕೆ ರೇಖಾ ಪಾರಂಗಿ ದಂಪತಿಗಳ ಪುತ್ರಿಯಾಗಿರುತ್ತಾರೆ. ಪುಂಜಲಕಟ್ಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಥಮ ಬಿಕಾಂ ವಿದ್ಯಾರ್ಥಿನಿಯಾಗಿರುತ್ತಾರೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ.